ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಈ ಬಾರಿ ಮುಖ್ಯಮಂತ್ರಿ ಆಗ್ತಾರಾ ಗೊತ್ತಿಲ್ಲ, ಆದರೆ ಒಕ್ಕಲಿಗ ಮುಖಂಡರು ಹಾಗೆ ಆಗ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಎಂ ರೇವಣ್ಣ ಅವರನ್ನ ಗೆಲ್ಲಿಸಲೇಬೇಕಾಗಿದೆ. ರೇವಣ್ಣ ಗೆದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಆಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಕ್ಕಲಿಗ ಮುಖಂಡರು ನಿರ್ಣಯಿಸಿ ಈಗ ಮತಬೇಟೆ ನಡೆಸಿದ್ದಾರೆ. ಈ ಕುರಿತಂಥ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಟಿವಿ ಫೈವ್ನಲ್ಲಿ. ರಾಜ್ಯದ ಪ್ರಭಾವಿ ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಈ ಬಾರಿ ಮುಖ್ಯಮಂತ್ರಿಯಾಗಲಿದ್ದಾರೆ. ಹಾಗಾಗಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಎಂ ರೇವಣ್ಣರನ್ನ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷದ ಜೊತೆ ಕೈಜೋಡಿಸಿ ಎಂಬ ಕರಪತ್ರವೊಂದನ್ನ ಸ್ಥಳೀಯ ಒಕ್ಕಲಿಗ ನಾಯಕರು ಹೊರಡಿಸಿದ್ದಾರೆ. ಈ ಬಾರಿ ಸಿಎಂ ಆಗಲು ಡಿ ಕೆ ಶಿವಕುಮಾರ್ಗೆ ಹೆಚ್ಚಿನ ಅವಕಾಶವಿದ್ದು ಅವರೇ ರಾಜ್ಯದ ಮುಖ್ಯಮಂತ್ರಿ ಎಂದು ಕರಪತ್ರದಲ್ಲಿ ತಿಳಿಸಲಾಗಿದೆ. ಚನ್ನಪಟ್ಟಣ ಕ್ಷೇತ್ರದ ಒಕ್ಕಲಿಗ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಕರಪತ್ರ ಶೇರ್ ಮಾಡಲಾಗಿದ್ದು ಒಕ್ಕಲಿಗ ಸಮುದಾಯದ ಈ ವಿಷಯ ಇದೀಗ ಜನರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ಡಿ ಕೆ ಶಿವಕುಮಾರ್ ನಿಜವಾದ ಒಕ್ಕಲಿಗ ನಾಯಕರಾಗಿದ್ದು ಅವರೇಕೆ ಮುಖ್ಯಮಂತ್ರಿ ಆಗಬಾರದು ಎಂಬ ಚರ್ಚೆಗಳು ಕೂಡ ನಡೀತಾ ಇವೆ. ನಾವು ಒಕ್ಕಲಿಗರೆಲ್ಲ ಕಾಂಗ್ರೆಸ್ನವರು ಇದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ದಿಕ್ಕಲ್ಲಿ ಇವತ್ತು ಒಕ್ಕಲಿಗ ಸಮುದಾಯ. ಕಾರಣ ಇಷ್ಟೇ, ಇವತ್ತೇನಪ್ಪ ನಮ್ಮ ಸಮುದಾಯದಲ್ಲಿ ಒಬ್ಬರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಹಂಬಲ ನಮಗೂ ಇದೆ. ಆ ಒಂದು ದಿಕ್ಕಲ್ಲಿ ನಮ್ಮ ತಾಲೂಕಿನ ಎಲ್ಲ ಜನತೆ ಒಕ್ಕಲಿಗ ಸಮುದಾಯ ಆಲ್ಮೋಸ್ಟ್ ಆಲ್ ಈಗ ಇಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ರೆ ರಾಮದ ಇಲ್ಲಿ ಕಲ್ಪಣ್ಣ ಎರಡು ಕಡೆ ನಿಂತವ್ರೆ ಇಲ್ಲಿ ಯಾವ್ದಾರು ಇಲ್ಲೂ ಇಲ್ಲೂ ಗೆದ್ದು ಅಲ್ಲೂ ಗೆದ್ರೆ ಒಂದ್ ಕಡೆ ಯಾವ್ದಾರು ರಾಜೀನಾಮೆ ಕೊಡ್ತಾರೆ. ಒಂದೆಡೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಈ ಬಾರಿ ಕೂಡ ಸಿದ್ದರಾಮಯ್ಯರವರೇ ಮುಖ್ಯಮಂತ್ರಿ ಎನ್ನುತ್ತಾರೆ. ಇತ್ತ ಕೆಪಿಸಿಸಿ ಪರಮೇಶ್ವರ್ ಯಾರಾದರೂ ಸಿಎಂ ಆಗಬಹುದು ಎನ್ನುತ್ತಾರೆ. ಆದ್ರೆ ಚನ್ನಪಟ್ಟಣದಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಎಂಬ ಕರಪತ್ರಗಳು ಹರಿದಾಡ್ತಾ ಇವೆ. ಹಾಗೂ ಎಚ್ ಎಂ ರೇವಣ್ಣ ಕ್ಷೇತ್ರದಲ್ಲಿ ಗೆದ್ದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆನೆಬಲ ಬರಲಿದೆ ಎಂಬ ಮಾತುಗಳು ಕೇಳಿ ಬಂದಿವೆ. ಕ್ಯಾಮರಾಮನ್ ಚೇತನ್ ಜೊತೆ ನಟರಾಜ್ ಬೆಳಕವಾಡಿ, ಟಿವಿ ಫೈವ್, ರಾಮನಗರ.